ಹಲೋ ಸ್ನೇಹಿತರೆ ವೆಲ್ಕಮ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವಿಡಿಯೋಸ್ಗಳ ಮುಖಾಂತರ ಸ್ನೇಹಿತರೆ ಈ ವಿಡಿಯೋ ಮೂಲಕ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಫೇಸ್ ಮಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಈ ಲೋ ಪೀರಿಯಡ್ ಫ್ಲೋ ಅಂತ ಹೇಳ್ತೀವಿ ಅಥವಾ ಇರೆಗ್ಯುಲರ್ ಪೀರಿಯಡ್ಸ್ ಅಂತಲೂ ಹೇಳ್ತೀವಿ ಅಂತಂದರೆ ಇತ್ತೀಚಿನ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನಿಂದ ಮಹಿಳೆಯರ ಈ ಪೀರಿಯಡ್ಸ್ ಏನಿದೆ ಅದು ಮೂವತ್ತು ದಿನಕ್ಕೆ ಅಥವಾ ಇಪ್ಪತ್ತೆಂಟು ದಿನಕ್ಕೆ ಆಗಬೇಕಿತ್ತು ಆದರೆ ಈ ಒಂದು ಲೈಫ್ ಲೈಫ್ಸ್ಟೈಲ್ ಮಾಡಿಫಿಕೇಷನ್ನಿಂದ ಮಹಿಳೆಯರ ಪೀರಿಯಡ್ಸ್ ಏನಿದೆ ಅದು ಇರೆಗ್ಯುಲರ್ ಆಗ್ತಾ ಇದೆ ಇಪ್ಪತ್ತೆಂಟು ದಿನಕ್ಕೆ ಮೂವತ್ತು ದಿನಕ್ಕೆ ಆಗಬೇಕಾಗಿರುವಂತಹ ಈ ಪೀರಿಯಡ್ಸ್ ಏನಿದೆ ಅದು ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ರೂ ಅವರ ಮುಟ್ಟೇನಿದೆ ಅದು ಆಗ್ತಾ ಇಲ್ಲ ಅಥವಾ ಅವರ ಪೀರಿಯಡ್ಸ್ ಆಗ್ತಾ ಇಲ್ಲ ಇನ್ ಕೇಸ್ ಒಂದೂವರೆ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಪೀರಿಯಡ್ಸ್ ಆದ್ರೂ ಕೂಡ ಈ ಪೀರಿಯಡ್ ಫ್ಲೋ ಏನಿದೆ ಅದು ಅತಿ ಕಮ್ಮಿ ಇರುತ್ತೆ ಫಸ್ಟ್ ಡೇ ಸ್ವಲ್ಪ ಅಷ್ಟೇ ಬ್ಲೀಡಿಂಗ್ ಆಗುತ್ತೆ ಹಾಗೇನೆ ಸೆಕೆಂಡ್ ಡೇ ಸ್ವಲ್ಪ ಅಷ್ಟೇ ಬ್ಲೀಡಿಂಗ್ ಆಗುತ್ತೆ ಥರ್ಡ್ ಡೇ ಕಂಪ್ಲೀಟ್ ಆಗಿ ಬ್ಲೀಡ್ ಆಗೋದೇ ಇಲ್ಲ ಸೊ ಇದೇನು ಸೂಚಿಸುತ್ತೆ ಅಂತಂದರೆ ಅಬ್ನಾರ್ಮಲ್ ಅಂತಲೇ ತೋರಿಸುತ್ತೆ ಈ ಸಿಂಟಮ್ಸ್ಗಳು ಹಾಗೆಯೇ ಈ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸಿದ್ರೆ ಮಹಿಳೆಯರ ಗರ್ಭ ಏನಿದೆ ಅದು ನಿಲ್ಲೋದಿಲ್ಲ ಅಥವಾ ಅವರ ಪ್ರೆಗ್ನೆನ್ಸಿ ಮೇಲೆ ಪೆಟ್ಟು ಬೀಳುತ್ತೆ ಹಾಗಾಗಿ ಮಹಿಳೆಯರು ಅವರ ಪೀರಿಯಡ್ ಏನಿದೆ ಅದು ರೆಗ್ಯುಲರ್ ಮಾಡ್ಕೋಬೇಕು ಹಾಗೆಯೇ ಈ ಮೀಡಿಯಮ್ ಆಗಿರುವಂತಹ ಅಥವಾ ನಾರ್ಮಲ್ ರೇಂಜಲ್ಲಿರುವಂತಹ ಬ್ಲೀಡಿಂಗ್ ಏನಿದೆ ಅಥವಾ ಈ ಪೀರಿಯಡ್ ಫ್ಲೋ ಏನಿದೆ ಅದು ಆಗೋ ಥರ ನೋಡ್ಕೋಬೇಕು ಆ ನಂತರನೇ ನೀವು ಗರ್ಭಧಾರಣೆಗೆ ಪ್ರಯತ್ನ ಮಾಡಿದರೆ ನಿಮ್ಮ ಗರ್ಭಧಾರಣೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರ ಈ ಪೀರಿಯಡ್ಸ್ ಏನಿದೆ ಅದು ರೆಗ್ಯುಲರ್ ಆಗಬೇಕು ಹಾಗೆಯೇ ಪೀರಿಯಡ್ ಫ್ಲೋ ಏನಿದೆ ಅದು ಸರಿಯಾಗಿ ಆಗಬೇಕು ಇದರಿಂದ ಅವರ ಪ್ರೆಗ್ನೆನ್ಸಿಗೂ ಹೆಲ್ಪ್ ಆಗಬೇಕು ಆ ಥರ ಒಂದು ಹೋಮ್ ರೆಮಿಡಿಯನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೇ ನಿಮ್ಗೆ ಇಷ್ಟ ಆದರೆ ಕೂದಲೇ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ನಾನು ಈಗ ತಿಳಿಸ್ಕೊಡುವಂತಹ ಈ ಹೋಮ್ ರೆಮಿಡಿಯನ್ನು ನೀವೇನಾದರೂ ಟೀನೇಜರ್ ಇದ್ದೀರಾ ಅಥವಾ ಅನ್ಮ್ಯಾರಿಡ್ ಇದ್ದೀರಾ ಅಂತಂದರೆ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ದಿನ ತಗೊಳ್ಳೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿರುವಂತಹ ಅಂಡಾಣುಗಳು ಹೆಲ್ತಿಯಾಗಿರುತ್ತೆ ಕೇಸ್ ನೀವೇನಾದರೂ ಮ್ಯಾರಿಡ್ ಇದ್ದೀರಾ ಅಥವಾ ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡಿ ಅಂತಂದ್ರೆ ನಾನು ತಿಳಿಸ್ಕೊಡುವಂತಹ ಈ ರೆಮಿಡಿಯನ್ನು ನೀವು ಪೀರಿಯಡ್ಸ್ ದಿನಗಳಲ್ಲಿ ಮಾತ್ರ ತಗೋಬೇಕು ಪೀರಿಯಡ್ಸ್ ದಿನಗಳನ್ನು ಬಿಟ್ಟು ಬೇರೆ ದಿನದಲ್ಲಿ ಇದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಗರ್ಭಧಾರಣೆಗೆ ತೊಂದರೆ ಆಗುತ್ತೆ ಹಾಗಾಗಿ ನೀವೇನಾದರೂ ಮ್ಯಾರಿಡ್ ಇದ್ದೀರಾ ಅಥವಾ ಈ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಪೀರಿಯಡ್ ಆದ ಮೊದಲನೇ ದಿನ ಅಥವಾ ನಿಮಗೆ ಮುಟ್ಟಾಗುತ್ತಲ್ಲ ಆ ದಿನ ಮಾತ್ರ ಈ ಒಂದು ರೆಮಿಡಿಯನ್ನ ನೀವು ತಗೋಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಈ ಪೀರಿಯಡ್ ರೆಗ್ಯುಲರ್ ಮಾಡುವಂತಹ ರೆಮಿಡಿ ಹಾಗೇನೆ ಈ ಪೀರಿಯಡ್ ಫ್ಲೋ ಅನ್ನು ಮಿನಿಮೈಸ್ ಮಾಡುವಂತಹ ರೆಮಿಡಿ ಯಾವ್ದಪ್ಪ ಅಂತಂದ್ರೆ ಇದರ ಹೆಸರು ಕಪ್ಪು ಎಳ್ಳು ಎಲ್ರಿಗೂ ಗೊತ್ತಿರೋ ತರ ಅಥವಾ ಇದನ್ನ ನಾವು ಸೆಸಿಮೆ ಸೀಡ್ಸ್ ಅಂತ ಹೇಳ್ತೀವಿ ಸೊ ಈ ಸೆಸಿಮೆ ಸೀಡ್ ಏನಿದೆ ಅಥವಾ ಈ ಕಪ್ಪು ಎಳ್ಳು ಏನಿದೆ ಇದು ಬಹಳ ಹೀಟ್ ಅಂತ ಎಲ್ರಿಗೂ ಗೊತ್ತಿರುವಂತದ್ದು ಹಾಗೇನೆ ಇದೊಂದು ಆಯುರ್ವೇದಿಕ್ ರೆಮಿಡಿ ಕೂಡ ಸೊ ಇದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದನ್ನ ನೀವು ತಗೊಳ್ಳೋದ್ರಿಂದ ಈ ಸೆಸಿಮಿ ಸೀಡ್ ಅಲ್ಲಿ ಅಥವಾ ಈ ಕಪ್ಪೆಳ್ಳಿನಲ್ಲಿ ಇರುವಂತಹ ಈ ಆಂಟಿ ಆಕ್ಸಿಡೆಂಟ್ ಗುಣಗಳು ಹಾಗೇನೆ ವೈಟಮಿನ್ ಸಿ ಹಾಗೆಯೇ ಪ್ರೋಟೀನ್ ಇದೆ ಅವೇನು ಮಾಡುತ್ತೆ ಅಂತಂದರೆ ನಿಮ್ಮ ಗರ್ಭಕೋಶದಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಹೀಟ್ ಪ್ರೊಡ್ಯೂಸ್ ಆಯಿತು ಅಂತಂದರೆ ಈ ಪೀರಿಯಡ್ಸ್ಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ಗರ್ಭಕೋಶವನ್ನು ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಗರ್ಭಕೋಶದಲ್ಲಿ ಕಾಂಟ್ರಾಕ್ಷನ್ಗಳು ಅಂದರೆ ನೋವು ಬರೋ ಥರ ಪ್ರಚೋದನೆ ಕೊಡುತ್ತೆ ಸೊ ನಿಮ್ಮ ಗರ್ಭಕೋಶದಲ್ಲಿ ನೋವು ಬಂದರೆ ಈ ಎಂಡೋಮೆಟ್ರಿಯಮ್ ಲೈನಿಂಗ್ ಏನಿದೆ ಅಥವಾ ನಿಮ್ಮ ಈ ಪೀರಿಯಡ್ ಫ್ಲೋ ಏನಿದೆ ಅದು ನಿಮ್ಮ ಗರ್ಭಕೋಶದಲ್ಲಿ ಸ್ವಲ್ಪನೂ ಉಳಿದಿರೋ ಥರ ಫುಲ್ ಕಂಪ್ಲೀಟಾಗಿ ಶೇಡ್ ಆಗಿ ಹೊರಗಡೆ ಬರುತ್ತೆ ಸ್ನೇಹಿತರೆ ಇದರಿಂದ ನಿಮ್ಮ ಗರ್ಭಕೋಶ ಹೆಲ್ತಿಯಾಗಿರುತ್ತೆ ಹಾಗೇನೇ ನೀವು ನಿಮ್ಮ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದರೆ ನಿಮ್ಮ ಪ್ರೆಗ್ನೆನ್ಸಿಯ ಪಾಸಿಬಿಲಿಟೀಸ್ಗಳು ಸರಿಯಾದ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಮಹಿಳೆಯರು ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಿದ್ದಾರೆ ಹಾಗೆಯೇ ಈ ಮಿನಿಮೈಸ್ ಆಗಿರುವಂತಹ ಅಥವಾ ಮೀಡಿಯಮ್ ಆಗಿರುವಂತಹ ಫ್ಲೋ ಮಹಿಳೆಯರಲ್ಲಿ ಆಗ್ತಾ ಇದೆ ಅಂತಂದರೆ ಅದು ಏನು ಸೂಚಿಸುತ್ತೆ ಅಂತಂದರೆ ಮಹಿಳೆಯರು ಹಾಗೆಯೇ ಮಹಿಳೆಯರ ಗರ್ಭಕೋಶ ಆರೋಗ್ಯವಾಗಿ ಇದೆ ಅನ್ನೋದನ್ನು ಸೂಚಿಸುತ್ತೆ ಇನ್ ಕೇಸ್ ಸರಿಯಾದ ರೀತಿಯಲ್ಲಿ ಪೀರಿಯಡ್ಸ್ ಆಗ್ತಿಲ್ಲ ಇರೆಗ್ಯುಲರ್ ಇದೆ ಅಂತಂದರೆ ಅದು ಏನು ಸೂಚಿಸುತ್ತೆ ಅಂತಂದರೆ ಮಹಿಳೆಯರು ವೀಕ್ನೆಸ್ಸಿಂದ ಈ ರೀತಿಯ ಒಂದು ತೊಂದರೆ ಕಾಣಿಸ್ತಾ ಇದೆ ಅಂತಲೇ ಅರ್ಥ ಹಾಗಾಗಿ ನೀವು ಈ ಒಂದು ಹೋಮ್ ರೆಮಿಡಿಯನ್ನು ಬಳಸಿಕೊಂಡು ನಿಮ್ಮ ಗರ್ಭಕೋಶವನ್ನು ಹೆಲ್ದಿಯಾಗಿ ಇರಿಸ್ಬೋದು ನೆಕ್ಸ್ಟ್ ಈ ಸೆಸಿಮಿ ಸೀಡನ್ನು ಅಥವಾ ಕಪ್ಪೆಳ್ಳನ್ನು ಯಾವ ರೀತಿಯಾಗಿ ತಗೋಬೇಕು ಅಥವಾ ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತಂದರೆ ಮಹಿಳೆಯರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂಥವ್ರು ಅವರ ಪೀರಿಯಡ್ ಆದ ಮೊದಲನೇ ದಿನವೇ ನೀವು ಇದನ್ನು ತಗೋಬೇಕು ಮೂರು ಟೈಮು ಒಂದು ದಿನಕ್ಕೆ ಮೂರು ಟೈಮ್ ತಗೋಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೆಳಿಗ್ಗೆ ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂತಂದರೆ ಬೆಳಿಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಸಂಜೆ ಒಂದ್ಸಲ ಮೂರು ಟೀ ಸ್ಪೂನ್ ಆಗಿರುವಂತಹ ಈ ಕಪ್ಪೆಳ್ಳನ್ನ ನೀವು ತಗೋಬೇಕು ಬೆಳಿಗ್ಗೆ ಒಂದು ಸ್ಪೂನ್ ತಗೋಬೇಕು ಮಧ್ಯಾಹ್ನ ಒಂದು ಸ್ಪೂನ್ ತಗೋಬೇಕು ಹಾಗೆಯೇ ಸಂಜೆ ಒಂದು ಸ್ಪೂನ್ ತಗೋಬೇಕು ಈ ಕಪ್ಪು ಎಳ್ಳಿನ ಜೊತೆಗೆ ನಿಮ್ಮ ಹತ್ರ ಇದ್ರೆ ನೀವು ಜೇನುತುಪ್ಪವನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಅಂದರೆ ಒಂದು ಸ್ಪೂನಷ್ಟು ಕರಿ ಎಳ್ಳು ಹಾಗೆಯೇ ಹಾಫ್ ಸ್ಪೂನಷ್ಟು ಜೇನುತುಪ್ಪದ ಸೇವನೆಯನ್ನು ನೀವು ಮಾಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಈ ಜೇನುತುಪ್ಪ ಇಲ್ಲ ಅಂತಂದರೆ ನೀವು ಸ್ವಲ್ಪ ಅಷ್ಟೇ ಬೆಲ್ಲದ ಚೂರನ್ನು ಅದರಲ್ಲಿ ಹಾಕ್ಕೊಂಡು ಅದರ ಸೇವನೆಯನ್ನು ನೀವು ಮಾಡ್ಬೋದು ಫ್ರೆಂಡ್ಸ್ ನಿಮ್ಮ ಗರ್ಭಕೋಶದಿಂದ ಈ ಬ್ಲೀಡಿಂಗ್ ಶುರು ಆಗುತ್ತಲ್ಲ ಆಗ ನೀವು ಅಬ್ಸರ್ವ್ ಮಾಡಬೇಕು ಆಗ್ತಾ ಇರೋದು ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ ನಿಮ್ಮ ಗರ್ಭಧಾರಣೆಯಿಂದ ಆಗ್ತಾ ಇದೆಯಾ ಅಥವಾ ನಿಮ್ಮ ಪೀರಿಯಡ್ಸಿಂದ ಆಗ್ತಾ ಇದೆಯಾ ಅನ್ನೋದನ್ನು ನೀವು ತಿಳ್ಕೋಬೇಕು ಯಾಕೆ ಅಂದರೆ ಇತ್ತೀಚಿನ ಮಹಿಳೆಯರಿಗೆ ಈ ಪೀರಿಯಡ್ಸ್ ದಿನಕ್ಕೂ ಮುಂಚೆಯೇ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಕೂಡ ಕಾಣಿಸ್ಕೋತಾ ಇದೆ ಹಾಗಾಗಿ ಎರಡರ ವ್ಯತ್ಯಾಸವನ್ನು ಗೊತ್ತಾಗದೆ ನೀವು ಈ ಇಂಪ್ಲಾಂಟೇಶನ್ ಬ್ಲೀಡಿಂಗನ್ನು ಪೀರಿಯಡ್ಸ್ ಬ್ಲೀಡಿಂಗ್ ಅಂತ ಅಂದ್ಕೊಂಡು ಆ ದಿನದಲ್ಲಿ ನೀವು ಎಳ್ಳನ್ನು ತಗೊಳ್ಳೋದ್ರಿಂದ ನಿಮಗೆ ಈ ಮಿಸ್ಗ್ಯಾರೇಜ್ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಈ ಎರಡರ ವ್ಯತ್ಯಾಸವನ್ನು ತಿಳ್ಕೊಂಡು ಆ ನೀವು ಇದರ ಸೇವನೆಯನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ಕಪ್ಪೆಳ್ಳಿಂದ ಏನಾದರೂ ಅಲರ್ಜಿ ಇದೆ ಅಂತಂದರೆ ಅಥವಾ ಯಾವುದಾದ್ರೂ ಅಲರ್ಜಿ ರಿಯಾಕ್ಷನ್ಗಳಾಗುತ್ತೆ ನಮ್ಮಲ್ಲಿ ಅಂಥೇಳಿ ನಿಮ್ಗೇನಾದರೂ ಇದ್ರೆ. ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಅಂದರೆ ಈ ರೆಮಿಡಿಯನ್ನು ನೀವು ಸ್ಕಿಪ್ ಮಾಡ್ಬೋದು ಯಾಕೆ ಅಂತಂದರೆ ಒಂದೊಂದು ಪದಾರ್ಥಗಳು ಕೆಲವು ಬಾಡಿಗೆ ಸೆಟ್ ಆಗೋದಿಲ್ಲ ಹಾಗಾಗಿ ಇದರಿಂದ ಅವರಿಗೆ ಇಚ್ಚಿಂಗ್ ಆಗುವಂಥದ್ದು ಅಥವಾ ಬೇರೆ ರೀತಿಯ ರ್ಯಾಷಸ್ ಆಗುವಂಥದ್ದು ಈ ರೀತಿಯ ಸಮಸ್ಯೆಗಳು ಕೂಡ ಬರುತ್ತೆ ಸೊ ನಿಮಗೆ ಈ ಕಪ್ಪೆಳ್ಳು ಆಗಿಬರೋದಿಲ್ಲ ಅಂತಂದರೆ ನೀವು ಈ ರೆಮಿಡಿಯನ್ನು ತಗೊಳ್ಳೋವಂಥದ್ದು ಬೇಡ ಸ್ನೇಹಿತರೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈಗಲೇ ಒಂದು ಲೈಕನ್ನು ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ keep ಸಪೋರ್ಟಿಂಗ್ me.